ಬೆಂಡೆಕಾಯಿ ಹಾಗಲಕಾಯಿ ಗೊಜ್ಜು ಮಾಡುವ ವಿಧಾನ. ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಕ್ಕೊಳ್ಳಿ, ನಂತರ ಬೆಂಡೆಕಾಯಿ ಹಾಕ್ಕೊಳ್ಳಿ. ಬೆಂಡೆಕಾಯಿ ಚೆನ್ನಾಗಿ ಬಾಡಿಸಿ ಆ ಲೋಳೆ ಎಲ್ಲ ಹೋಗಬೇಕು. ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಆ ಥರ ಬಾಡಿಸ್ತಾ ಇರಿ. ನಂತರ ಇದು ಹಾಕ್ಕೊಳ್ಳಿ ಹಾಗಲಕಾಯಿ. ಹಾಗಲಕಾಯಿ ಹಾಕ್ಕೊಂಡ್ಬಿಟ್ಟು ಅದನ್ನು ಹಾಗೆ ಬಾಡಿಸಿ. 2 ನಿಮಿಷ ಆದಮೇಲೆ ನೀರು ಹಾಕಿ ಸ್ವಲ್ಪ ಮುಚ್ಚಿ ನೋಡಿ, ಈ ಥರ ಬೇಯುತ್ತೆ. ಬೆಂದ ನಂತರ ಹುಣಸೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ನೆನೆಸ್ಕೊಂಡಿರ್ತೀವಲ್ಲ ಹುಣಸೆಹಣ್ಣು, ಅದನ್ನು ಹಾಕಿಂಡಿ. ಸ್ವಲ್ಪ ಬೆಲ್ಲ ಉಪ್ಪು ಎಲ್ಲ ಹಾಕ್ಕೊಳ್ಳಿ. ನೋಡಿ, ಇದು ಹುರ್ಕೊಳ್ಳೋಕ್ಕೆ ಜೀರಿಗೆ ಹಾಕ್ಕೊಳ್ಳಿ, ಉದ್ದಿನಬೇಳೆ ಹಾಕ್ಕೊಳ್ಳಿ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಆಮೇಲೆ ಎಳ್ಳು, ಬಿಳಿ ಎಳ್ಳಾರು ಹಾಕೋಬೋದು, ಕರಿ ಎಳ್ಳಾರು ಹಾಕ್ಬೋದು. ನಾನು ಕರಿ ಎಳ್ಳು ಹಾಕಿದ್ದೀನಿ ಇವಾಗ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕಲರ್ ಬೇಕು ಅಂದರೆ ಬರೀ ಬ್ಯಾಡಗಿ ಸಾಕು, ತುಂಬ ಖಾರ ಬೇಕು ಅಂದರೆ ಇನ್ನೊಂದು ಗುಂಟೂರು ಮೆಣಸಿನ್ಕಾಯಿ ಬರುತ್ತೆ, ಅದು ಹಾಕ್ಕೋಬೋದು. ನಾನು ಬರೀ ಬ್ಯಾಡಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಾಗಿ ಹುರಿರಿ. ಆಮೇಲೆ ಬರೀ ಕಾಯೋ ಹಾಕ್ಬೋದು ಅಥವಾ ಬರೀ ಕೊಬ್ಬರಿನೂ ಹಾಕ್ಬೋದು. ನಾನು ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೋಡಿ, ಇದನ್ನೆಲ್ಲ ಆರಿದ್ಮೇಲೆ ಗ್ರೈಂಡ್ ಮಾಡಿ ಎಲ್ಲ ಬೆರೆಸಿ, ರುಬ್ಬಿರೋದು ಹಾಕಿ ಬೆರೆಸಿ. ಬೆರೆಸಿ ಒಂದು 10 ನಿಮಿಷ ಕಾಲು ಗಂಟೆ ಕುದಿಯೋದು ಗೊತ್ತಾಗುತ್ತಲ್ಲ. ಕುದ ತಕ್ಷಣ ಅದು ಕೊತ್ತಂಬರಿ ಕರಿಬೇವು ಹಾಕಿ ಕೈಯಾಡಿ ಕುದಿಯೋಕೆ ಬಿಟ್ಬಿಟ್ಟು ಆರಿಸ್ಬಿಡಿ. ಅಮ್ಮ ಮಾಡಿರೋ ಈ ಹಾಗಲಕಾಯಿ ಬೆಂಡೆಕಾಯಿ ಗೊಜ್ಜು ಅನ್ನ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ನಾನು ಚಪಾತಿ ಜೊತೆ ತಿನ್ಬಿಟ್ಟು ಹೇಳ್ತೀನಿ. ಬೆಂಡೆಕಾಯಿ ಹಾಗಲಕಾಯಿ ಡಯಾಬಿಟಿಕ್ ಪೇಷೆಂಟ್ಸು ತುಂಬ ಒಳ್ಳೆಯದು. ಎರಡು ಜೊತೆಲಿ ಹಾಕಿದ್ರೆ ಹಾಗಲಕಾಯಿ ಕಹಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನೀವು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.